ಹಾಯ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಸುಂದರವಾದ ವಸ್ತುವನ್ನ ಮಾಡೋಣ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಸ್ಪಾಂಜ್, ಇದು ನನಗೆ ರೀಸೆಂಟ್ ಆಗಿ ನಾನು ಒಂದಷ್ಟು ಫಾರ್ಮಲ್ ಶರ್ಟ್ಸ್ ಅನ್ನ ತಗೊಂಡ್ ಬಂದಿದೆ. ಸೊ ಆ ರೀತಿಯಾದ ಶರ್ಟ್ಸ್ ಅನ್ನ ತರುವಾಗ ಅಲ್ಲಿ ಕೂಡ ನಮ್ಗೆ ಒಂದೊಂದ್ಸಲ ಸ್ಪಾಂಜ್ ಸಿಕ್ಕತ್ತೆ, ಅದನ್ನ ನಾವು ಯೂಸ್ ಮಾಡ್ಕೊಳ್ಬಹುದು. ಅದಕ್ಕೋಸ್ಕರನೆ ನಾನಿಲ್ಲಿ 7.5 ಇಂಚ್ ಆಗಲ ಹಾಗೆ 12.5 ಇಂಚ್ ಉದ್ದದ ಒಂದು ಮೇನ್ ಬಟ್ಟೆಯನ್ನ ತಗೊಂಡಿದ್ದೀನಿ. ಅದಕ್ಕೆ ಸರಿ ಹೊಂದುವಂತ ಸ್ಪಾಂಜು ಮತ್ತೆ ಲೈನಿಂಗ್ ಬಟ್ಟೆಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಎಲ್ಲವನ್ನು ಜೋಡಿಸ್ಬಿಟ್ಟು ಕ್ವಿಲ್ಟ್ ಮಾಡಿ ಸಿಂಗಲ್ ಪೀಸ್ ಆಗಿ ರೆಡಿ ಮಾಡ್ಕೊಳ್ತೀನಿ. ಇವತ್ತಿನ ವಿಡಿಯೋವನ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಶರ್ಸ್ ಎಲ್ಲರಿಗೂ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಕ್ವಿಲ್ಟ್ ಮಾಡೋದು ಹೇಗೆ ಅಂತ ನಿಮಗೆ ತಿಳ್ಕೊಬೇಕು ಅಂದರೆ ಈಗಾಗಲೇ ಅದ್ರ ಬಗ್ಗೆನೇ ಡೀಟೇಲ್ಡ್ ವಿಡಿಯೋವನ್ನು ಪೋಸ್ಟ್ ಮಾಡಿದ್ದೀನಿ, ಲಿಂಕನ್ನು ಡಿಸ್ಕ್ರಿಪ್ಷನ್ ಅಥವಾ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಈಗ ನಾನು ಈ ಒಂದು ವಸ್ತುಗೆ ಬೇಕಾಗುವಷ್ಟು ಉದ್ದದ ಜಿಪ್ ಅನ್ನು ತೊಗೊಂಡಿದ್ದೀನಿ. 1 ಇಂಚ್ ಆಗುವಷ್ಟು ಕಡಿಮೆ ಇದೆ. ನನಗೆ ಒಂದು ಕಮೆಂಟ್ ಬಂದಿತ್ತು, ಜಿಪ್ಪನ್ನು ಸ್ಟಿಚ್ ಮಾಡುವಾಗ ತುದಿ ತುದಿ ಕಡೆ ನಮಗೆ ಸೂಜಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ, ಅದಕ್ಕೇನಾದರೂ ಸೊಲ್ಯೂಷನ್ ಹೇಳಿ ಅಂಥೇಳಿ. ಸೊ ನೀವು ಈ ಥರ ಮಾಡಿಕೊಂಡ್ರೆ ಹೊಲಿಯೋದಕ್ಕೆ ತುಂಬಾ ಈಸಿ ಆಗುತ್ತೆ. ನೋಡಿ, ಜಿಪ್ಪಿನ ತುದಿ ತುದಿಗೆ ಈ ರೀತಿಯಾದ ಬಟ್ಟೆಯನ್ನು ಇಟ್ಬಿಟ್ಟು ಅಲ್ಲಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಮಗೆ ಸ್ಟಿಚ್ ಅಂದರೆ ಫೈನಲ್ ಆಗಿ ಸ್ಟಿಚ್ ಮಾಡುವಾಗ ಜಿಪ್ಪು ಅಡಿಗಡೆ ಬರೋದಿಲ್ಲ, ಆವಾಗ ಸ್ಟಿಚ್ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ. ನೆಕ್ಸ್ಟು ನಾನು ಈ ಮೇನ್ ಬಟ್ಟೆ ಏನಿತ್ತು ಅದನ್ನು ಕಟ್ ಮಾಡಿಬಿಟ್ಟು ಸಪ್ರೇಟ್ ಮಾಡಿಕೊಂಡೆ. ಈಗ ಒಂದು ಬಟ್ಟೆಯನ್ನು ತಗೊಂಡು ಅದನ್ನು ಹೀಗೆ ಫೋಲ್ಡ್ ಮಾಡಿಬಿಟ್ಟು ಒಂದು ಕರ್ವ್ ಆಕೃತಿಯನ್ನು ನನಗೆ ಕೊಡಬೇಕು ಅಂತ ಅನಿಸ್ತಿತ್ತು. ಹಾಗಾಗಿ ಇಲ್ಲಿ ಸುಮಾರು 3 ಇಂಚ್ ಕೆಳಗಿಂದ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಈ ರೀತಿಯಾಗಿ ಒಂದು ಕರ್ವ್ ಶೇಪನ್ನು ಕೊಟ್ಟೆ. ಅದೇ ಪ್ರಕಾರವಾಗಿ ಕಟ್ ಮಾಡ್ಕೊಳ್ತೀನಿ ಇವಾಗ. ಸೊ ಇದೇ ರೀತಿಯಾಗಿ ನೆಕ್ಸ್ಟ್ ಮತ್ತೊಂದು ಪೀಸ್ ಏನಿದೆ ಅದಕ್ಕೂ ಕೂಡ ನಾನು ಮಾಡ್ಕೊಳ್ತೀನಿ. ಈಗ ನೆಕ್ಸ್ಟ್ ನಾನೇನ್ ಮಾಡ್ತೀನಿ ಅಂದ್ರೆ ಒಂದು ಸ್ಟ್ರಿಪ್ ಅನ್ನ ತಗೊಂಡಿದ್ದೀನಿ. ಸುಮಾರು ಇದು ಒಂದು 3 ಇಂಚ್ ಆಗುವಷ್ಟು ಅಗಲ ಇದೆ, ಒಂದು 30-32 ಇಂಚ್ ಆಗುವಷ್ಟು ಉದ್ದ ಇದೆ. ಇದನ್ನ ಡಬಲ್ ಫೋಲ್ಡ್ ಅಲ್ಲಿ ಇಟ್ಕೊಂಡು ಒಂದು ಭಾಗಕ್ಕೆ ಈ ಪ್ರಕಾರವಾಗಿ ಸ್ಟಿಚ್ ಮಾಡ್ತಾ ಹೋಗ್ತೀನಿ. ಅಂದ್ರೆ ನಾವು ಸ್ಟಿಚ್ ಮಾಡ್ತಾ ಮಾಡ್ತಾ ಅಲ್ಲಿ ಒಂದೊಂದು ಫ್ರಿಲ್ಸ್ ಬರ್ತಾ ಹೋಗ್ಬೇಕು, ನೆರಿಗೆಗಳನ್ನ ತಗೊಳ್ತಾ ಈ ರೀತಿಯಾಗಿ ಸ್ಟಿಚ್ ಮಾಡ್ತಾ ಹೋಗ್ಬೇಕು. ಸೊ ನೆರಿಗೆಗಳು ಸುಮಾರು 1 ಇಂಚ್ ಗ್ಯಾಪು, 1/2 ಇಂಚ್ ಗ್ಯಾಪು, ಆ ರೀತಿಯಾಗಿ ನಿಮ್ಗೆ ಹೇಗೆ ಇಂಟ್ರೆಸ್ಟ್ ಬರುತ್ತೋ ಆ ರೀತಿಯಾಗಿ ಮಾಡ್ಕೊಳ್ತಾ ಹೋಗ್ಬೋದು. ಒಟ್ಟಿನಲ್ಲಿ ಇಲ್ಲಿ ಒಂದಷ್ಟು ಫ್ರಿಲ್ಸ್ಗಳು ಬರಬೇಕು ನಮಗೆ. ಹಾಗೆ ನಾನು ಈ ಪರ್ಸಿನ ಮೇಲ್ಗಡೆಯಿಂದ ಸುಮಾರು 1/2 ಇಂಚ್ ಆಗುವಷ್ಟು ಜಾಗವನ್ನು ಬಿಟ್ಟುಬಿಟ್ಟು ಅಲ್ಲಿಂದ ಸ್ಟಿಚ್ಚನ್ನು ಆರಂಭ ಮಾಡಿದ್ದೀನಿ. ಇಲ್ಲಿ ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ ಹಾಗೆ. ಸೊ ಈ ತುದಿವರೆಗೂ ನೆಕ್ಸ್ಟ್ ಮತ್ತೆ ಅದೇ ರೀತಿಯಾಗಿ ಒಂದು 1 ಇಂಚು ಅಥವಾ 3/4 ಇಂಚ್ ಆಗುವಷ್ಟು ಗ್ಯಾಪ್ ಕೊಟ್ಟೆ ನಾವು ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ನಾನು ಇವಾಗ ಇಲ್ಲಿ ಜಿಪ್ಪು ರೆಡಿ ಇಟ್ಕೊಂಡಿದ್ನಲ್ಲ ಅದನ್ನ ಇವಾಗ ಈ ರೀತಿಯಾಗಿ ಅಟ್ಯಾಚ್ ಮಾಡ್ತೀನಿ. ಸೊ ನೋಡಿದ್ರಲ್ವ ಜಿಪ್ ಅನ್ನ ಹೇಗೆ ರೆಡಿ ಮಾಡ್ಕೊಂಡೆ ಅಂತೇಳಿ. ಇವಾಗ ಸೈಡ್ ಸರಿ ನಮ್ಗೆ ಬಟ್ಟೆ ಮಾತ್ರ ಬರುತ್ತೆ, ಹಂಗಾಗಿ ಸ್ಟಿಚ್ ಮಾಡೋಕ್ಕೆ ತುಂಬಾನೇ ಈಸಿ. ಈಗ ಈ ಜಿಪ್ ಅನ್ನ ಎರಡೂ ಕಡೆಗೂ ಅಟ್ಯಾಚ್ ಮಾಡ್ಕೊಂಡು ಇದಾಯ್ತು, ಹಾಗೆ ಪ್ರೆಸ್ ಸ್ಟಿಚ್ ಕೂಡ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಇದನ್ನ ಈ ರೀತಿಯಾಗಿ ಹಿಡಿತಾ ಸುತ್ತಲೂ ಒಂದು ಸ್ಟಿಚ್ ಅನ್ನು ಹಾಕೊಳ್ಬೇಕು. ನಮ್ಮ ಫ್ರಿಲ್ಸ್ ಫ್ರಿಲ್ಸ್ ಮೇಲೆ ಒಳಗೆ ಬರಬಾರ್ದು, ಆ ಪ್ರಕಾರವಾಗಿ ನೋಡ್ಕೊಂಡು ಹಾಕೊಳ್ಬೇಕಾಗತ್ತೆ. ಹಾಗೆ ಇಲ್ಲಿ ಸುಮಾರು ಒಂದು 12 ಇಂಚ್ ಉದ್ದ ಹಾಗೆ 3 ಇಂಚ್ ಅಗಲದ ಒಂದು ಪೀಸ್ ಅನ್ನ ತಗೊಂಡು ಅದನ್ನ ಈ ರೀತಿ 4 ಫೋಲ್ಡ್ ಮಾಡಿಬಿಟ್ಟು ಒಂದು ಸ್ಟ್ರಾಪ್ ಅನ್ನ ರೆಡಿ ಮಾಡ್ಕೊಂಡೆ. ಈ ಸ್ಟ್ರಾಪ್ ಅನ್ನ ಯಾವ್ದಾದ್ರೂ ಒಂದ್ ಕಡೆ ನೀವು ಹಾಕ್ಬೇಕಾಗತ್ತೆ, ಲೆಫ್ಟ್ ಅಥವಾ ರೈಟ್ ನಿಮ್ಗೆ ಅಲ್ಲಿ ಹಾಕಕ್ಕಾಗತ್ತೆ, ಅಲ್ಲಿ ಹಾಕಿ ಜಿಪ್ಪಿನ ಒಂದು ಚೂರೆ ಕೆಳಗಡೆ ನಾವೇನ್ ಸ್ಪೇಸ್ ಬಿಟ್ಟಿದ್ವಲ್ಲ ಅಲ್ಲಿ ಇದನ್ನ ಈ ಪ್ರಕಾರವಾಗಿ ಇಡ್ತಾ ಇದ್ದೀನಿ. ಹೀಗೆ ಇಟ್ಬಿಟ್ಟು ಮತ್ತೆ ಇವಾಗ ಫುಲ್ಲು ಎಲ್ಲಾ ಕಡೆಗೂ ಸ್ಟಿಚಸ್ ಅನ್ನು ಹಾಕೊಳ್ಬೇಕು. ಇವಾಗ ನೋಡಿ ನಾನು ಸ್ಟಿಚ್ ಹಾಕೊಂಡಿದ್ದಾಯ್ತು. ಈಗ ಇದನ್ನ ಸೀದಾ ಮಾಡ್ಕೊಳ್ಳೋ ಸಮಯ. ಹೀಗೆ ನನಗೆ ಸಾಕಷ್ಟು ಕಮೆಂಟ್ಗಳು ಬರ್ತಿರುತ್ತೆ ಸ್ಪಾಂಜ್ ಇಂದ ಹೇಗೆ ನಾವು ಮಾಡ್ಕೊಳ್ಬಹುದು ಅಂತ ಹೇಳಿ. ಸ್ಪಾಂಜ್ ಇಲ್ದಿದ್ರೆ ಖಂಡಿತ ರೈಸ್ ಬ್ಯಾಗ್ ಬಳಸ್ಬಹುದು. ಆದರೆ ನೀವು ಈ ರೀತಿಯಾದ ಸೀರೆ ಅಥವಾ ಫಾರ್ಮಲ್ ಶರ್ಟ್ಸ್ಗಳನ್ನೆಲ್ಲ ತಗೊಂಡು ಬಂದಾಗ ಕೆಲವೊಮ್ಮೆ ಸ್ಪಾಂಜ್ಗಳು ಬರ್ತವೆ, ಆ ಸ್ಪಾಂಜನ್ನು ನೀವು ಇಟ್ಕೊಂಡು ಈ ರೀತಿಯಾದ ಪ್ರಾಜೆಕ್ಟ್ಗಳನ್ನು ಮಾಡೋಕ್ಕೆ ಬಳಸ್ಬೋದು ಅನ್ನೋದಕ್ಕೋಸ್ಕರ ಇವತ್ತು ಈ ಒಂದು ವಿಡಿಯೋವನ್ನು ಮಾಡಿ ತೋರಿಸಿದ್ದು. ನೋಡಿ, ಇದು ಸೀದಾ ಮಾಡ್ಕೊಂಡ್ಮೇಲೆ ಈ ತರವಾಗಿ ಕಾಣಿಸ್ತಾ ಇದೆ. ನನಗೆ ಈ ಒಂದು ಪ್ರಾಡಕ್ಟ್ ಅನ್ನ ಮಾಡಿದ ನಂತರ ಅನಿಸ್ತು ಅಲ್ಲಿ ರೆಡ್ ಕಲರ್ ಬದಲಿ ಗ್ರೀನು ಅಥವಾ ಬ್ಲ್ಯಾಕು ಇದು ಯಾವುದೋ ಒಂದು ಸ್ಟ್ರಿಪ್ ತಗೊಂಡಿದ್ರೆ ಇನ್ನೂ ಇದು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು. ಪರವಾಗಿಲ್ಲ, ನೆಕ್ಸ್ಟ್ ಮತ್ತೊಂದು ಯಾವ್ದಾದ್ರು ವಿಡಿಯೋದಲ್ಲಿ ಆ ತರನೇ ಮಾಡಿ ತೋರಿಸ್ತೀನಿ. ಸೊ ಹೇಗನಿಸ್ತು ಇವತ್ತಿನ ವಿಡಿಯೋ ಖಂಡಿತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋಗೆ ಚಾನಲ್ಗೆ ಹೊಸಬಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನೊಂದು ಹೊಸ ಹೊಸ ವಿಡಿಯೋನಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.